ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವೀಡಿಯೋದಲ್ಲಿ ನಾನು ನೋಡಿ ಈ ರೀತಿ ಬೀಡ್ಸ್ಗಳನ್ನು ಉಪಯೋಗಿಸ್ಕೊಂಡು ಕುಚ್ಚನ್ನ ಕ್ರೋಶ ಕುಚ್ಚು ಹಾಕೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಹೀಗೆ ಬಟ್ಟೆಗೆ ಇಂದ ದಾರನ ಹೀಗೆ ತಗೊಂಡು ಒಂದು ಚೈನ್ ಹಾಕ್ಕೋತಾ ಇದ್ದೀನಿ. ಮತ್ತು ನೋಡಿ, ಪಕ್ಕದಲ್ಲೇ ಮತ್ತೊಂದು ಸಾರಿ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಎರಡು ಲೂಪ್ ಬಂದಮೇಲೆ ಮತ್ತೆ ಮತ್ತೊಂದು ಚೈನ್ ಹಾಕ್ಕೊಂಡು ಮತ್ತೊಂದು ಸಾರಿ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನಂತರ ಮತ್ತೆ ಒಂದು ಸಾರಿ ಬಟ್ಟೆಗೆ ಲಾಕ್ ಮಾಡಿಕೊಂಡು ಹೀಗೆ ಒಂದು ಚೈನ್ ಬರುತ್ತೆ. ಅದನ್ನು ಸ್ವಲ್ಪ ಉದ್ದ ಮಾಡ್ಕೋಬೇಕು ದಾರನ, ಯಾಕೆಂದರೆ ಉದ್ದ ಬೀಡ್ಸ್ ಉಪಯೋಗಿಸ್ತಿದ್ದೀವಲ್ಲ, ಹಾಗಾಗಿ. ನೋಡಿ, ನಂತರ ಹೀಗೆ ಬೀಡ್ಸ್ನ ಹಾಕಿಬಿಟ್ಟು ಒಂದು ಚೈನ್ನ ಹಾಕಬೇಕು ಹೀಗೆ. ನೋಡಿ, ಮತ್ತೆ ದಾರನ ಸ್ವಲ್ಪ ಉದ್ದ ಎಳ್ಕೊಂಡ್ಬಿಟ್ಟು ಲೆಫ್ಟ್ ಹ್ಯಾಂಡಲ್ ಫಿಂಗರಲ್ಲಿ ಹೀಗೆ ಇಟ್ಕೋಬೇಕು. ನಂತರ ಹೀಗೆ ಒಂದು ಚೈನ್ ಹಾಕ್ಕೋಬೇಕು. ಮತ್ತೆ ಬಟ್ಟೆಗೆ ನೋಡಿ ಹೀಗೆ ಲಾಕ್ ಮಾಡಬೇಕು. ಅದು ವಿ ಶೇಪ್ ಬರುತ್ತೆ ಬಟ್ಟೆಗೆ ಲಾಕ್ ಮಾಡೋದ್ರಿಂದ, ಅಂದರೆ ಅದು ಉದ್ದ ಬಿಡಿಸಿರೋದ್ರಿಂದ ಹಾಗಾಗತ್ತೆ. ನೋಡಿ, ನಾನು ಮತ್ತೆ ಇಲ್ಲಿ ಒಂದು ಚೈನ್ ಹಾಕಿದ್ದೀನಿ ಲಾಕ್ ಮಾಡಿಕೊಂಡಾದ ಮೇಲೆ. ನೋಡಿ, ಹೀಗೆ ಕಾಣಿಸುತ್ತೆ. ಮತ್ತೆ ನಾಲ್ಕು ಸಾರಿ ಲಾಕ್ ಮಾಡ್ಕೋಬೇಕು, ಅಂದರೆ ಕಂಬ ಹಾಕೋದು ಅಂತಲೂ ಸಹ ಹೇಳ್ಬೋದು. ನೋಡಿ, ಹೀಗೆ ಇಲ್ಲಿವರೆಗೆ ಹೀಗೆ. ನೋಡಿ, ಮತ್ತೆ ಹೀಗೆ ದಾರ ತೆಗೆದು ಒಂದು ಚೈನ್ ಹಾಕಿಬಿಟ್ಟು ಮತ್ತೆ ಲಾಕ್ ಮಾಡ್ತಾ ಹೋಗಬೇಕು. ನೋಡಿ, ಮತ್ತೆ ಹೀಗೆ ಲಾಕೆಲ್ಲ ಆದಮೇಲೆ ದಾರನ ಉದ್ದಕ್ಕೆ ಎಳ್ಕೊಂಡ್ಬಿಟ್ಟು ಮತ್ತೆ ಬೀಡ್ನ ಹಾಕಿಬಿಟ್ಟು ಒಂದು ಚೈನ್ ಹಾಕಿ ಮತ್ತೆ ದಾರನ ಉದ್ದಕ್ಕೆ ಎಳ್ಕೊಂಡು ಮತ್ತೆ ಬೀಡ್ ಹಾಕಿಬಿಟ್ಟು ಮತ್ತೆ ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿಕೊಂಡಾಗ ವಿ ಶೇಪ್ ಬರುತ್ತೆ. ನೋಡಿ ಫ್ರೆಂಡ್ಸ್, ನಾನೀಗ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮಗೆ ಈ ರೀತಿ ಆರಳೆ ದಾರ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಲಿಂಕ್ ನಾನು ಮೇಲುಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಮತ್ತು ನಿಮಗೆ ಕ್ರೋಶ ಕುಚ್ಚನ್ನ ಬೇಸಿಕ್ನಿಂದ ಕಲಿಯೋರಿಗೆ ನಾನು ಆ ಕ್ಲಾಸಸ್ನೂ ಸಹ ಸ್ಟಾರ್ಟ್ ಮಾಡಿದ್ದೀನಿ. ಅದರ ಲಿಂಕ್ನೂ ಮೇಲುಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ನಿಮಗೆ ಬೇಸಿಕ್ಕಿಂದ ಕಲಿಯೋದಕ್ಕೆ ಸಹಾಯ ಆಗುತ್ತೆ. ಆಲ್ಮೋಸ್ಟ್ ಈಗ 4 ವೀಡಿಯೋಗಳು ಹಾಕಿದ್ದೀನಿ ನಾನು. ಒಂದೊಂದೇ ವೀಡಿಯೋ ನೋಡ್ತಾ ಕಲಿತಾ ಬರ್ಬೋದು ಫ್ರೆಂಡ್ಸ್. ನೋಡಿ, ಹೀಗೆ ಬೀಡ್ಸ್ ಹಾಕ್ತಾ ಬಟ್ಟೆಗೆ ಲಾಕ್ ಮಾಡ್ತಾ ಚೈನ್ ಹಾಕ್ತಾ ಲಾಕ್ ಮಾಡ್ತಾ ಹೀಗೆ ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ, ನಾನು ಹಾಗೆ ಕಂಟಿನ್ಯೂ ಮಾಡ್ತಾ ತೋರಿಸ್ತಾ ಇದ್ದೀನಿ. ಕೊನೆಗೆ ನೋಡಿ, ಇದೇ ಥರ ಲಾಕ್ ಮಾಡಿಕೊಂಡು ಮತ್ತೆ ಒಂದು 4 ಚೈನ್ ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ನೋಡಿ, ದಾರನ ಹೀಗೆ ಉದ್ದಕ್ಕೆ ಎಳ್ಕೊಂಡು ಕಟ್ ಮಾಡ್ಕೊಂಬಿಟ್ಟು ಈ ದಾರನ ಹೀಗೆ ಎಳ್ಕೊಂಬಿಟ್ರೆ ನಮಗೆ ನಾಟ್ ಬರುತ್ತೆ. ನೋಡಿ, ಈ ವಿ ಶೇಪಲ್ಲಿ ಮಧ್ಯೆ ಗ್ಯಾಪ್ ಬಂದಿರತ್ತಲ್ಲ, ಅಲ್ಲೆಲ್ಲ ಕುಚ್ಚನ್ನ ಕಟ್ಕೋಬೋದು. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಕುಚ್ಚು ಕಟ್ಟಿದ ಮೇಲೆ ಫ್ರೆಂಡ್ಸ್. ನೋಡಿ, ಆಮೇಲೆ ಈ ದಾರ ಇರುತ್ತಲ್ಲ, ಈ ದಾರಕ್ಕೆ ಸ್ವಲ್ಪ ಗಮ್ ಹಾಕಿಬಿಟ್ಟು ಹೀಗೆ ಪ್ರೆಸ್ ಮಾಡಿದರೆ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಇದಕ್ಕೆ ಕುಚ್ಚು ಕಟ್ಕೊಂಬಂದು ತೋರಿಸಿದ್ದೀನಿ ನಿಮಗೆ. ಎಷ್ಟೊಂದು ಗ್ರ್ಯಾಂಡ್ ಲುಕ್ ಕಾಣಿಸುತ್ತಲ್ವಾ? ನೀವು ನಿಮ್ಮ ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನಿಮ್ಮ ಸೀರೆಗೆ ಯಾವ ಕಲರ್
ಸಿಲ್ಕ್ ಥ್ರೆಡ್ ಮ್ಯಾಚ್ ಆಗುತ್ತೆ ಅಂತ ನೋಡಿ ನೀವು ಸಿಲ್ಕ್ ಥ್ರೆಡ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಸೀರೆಯನ್ನು ಗ್ರ್ಯಾಂಡ್ ಕಾಣಿಸೋ ಹಾಗೆ ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕ್ರೋಷಾ ಕುಚ್ಚನ್ನ ನೀವು ನಿಮ್ಮ ಸೀರೆಗೆ ಹಾಕ್ಕೋಬಹುದು ಅಂತ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಇದರಿಂದ ಅವರಿಗೂ ಸಹ ಸಿಂಪಲ್ಲಾಗಿ ಸೀರೆ ಕುಚ್ಚನ್ನ ಹಾಕೋದಕ್ಕೆ ಸಹಾಯ. ಬನ್ನಿ ಫ್ರೆಂಡ್ಸ್, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.